ಸರ್ಕಾರದಿಂದ ಸಾರಿಗೆ ಇಲಾಖೆಗೆ ಬಿಗ್ ಟಾಸ್ಕ್ ಒಂದನ್ನ ನೀಡಿದೆ ವಾಹನ ತಪಾಸಣೆ ತೀವ್ರಗೊಳಿಸೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಇನ್ಮೇಲೆ ವರ್ಷಕ್ಕೆ 4.35 ಲಕ್ಷ ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತೆ ಬೆಂಗಳೂರು ನಗರವೇ ಮೇನ್ ಟಾರ್ಗೆಟ್ ಆಗಿದೆ ರಾಜಧಾನಿಯಲ್ಲಿಯೇ ಬರೋಬ್ಬರಿ 1.5 ಲಕ್ಷ ವಾಹನಗಳಿದ್ದು ವಾಹನ ದಾಖಲೆ ಇಲ್ಲದೆ ಸಂಚಾರವನ್ನ ಮಾಡಿದ್ರೆ ದಂಡ ಬೀಳೋದು ಫಿಕ್ಸ್ ಆಗಿದೆ ಸ್ನಾ ವಾಹನ ತಪಾಸಣೆಗೆ ಮತ್ತಷ್ಟು ಕಠಿಣವಾಗಿ ತಪಾಸಣೆಯನ್ನ ಮಾಡಬೇಕು ಅಂತ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಇನ್ಮೇಲೆ ವರ್ಷಕ್ಕೆ 4.35 ಲಕ್ಷ ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತೆ ಬೆಂಗಳೂರು ನಗರವೇ ಮೇನ್ ಟಾರ್ಗೆಟ್ ಆಗಿದೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವಾಹನ ಸಂಚಾರ ಆಗುವಂತ ಕಾರಣಕ್ಕೆ ಬೆಂಗಳೂರು ನಗರವನ್ನೇ ಮೇನ್ ಟಾರ್ಗೆಟ್ ಮಾಡಲಾಗಿದೆ ರಾಜಧಾನಿಯಲ್ಲಿ ಈವರೆಗೂ ಬರೋಬ್ಬರಿ 1.5 ಲಕ್ಷ ವಾಹನಗಳು ಸಂಚಾರವನ್ನ ಮಾಡುತ್ತಾ ಇದೆ ಹಾಗಾಗಿ ವಾಹನದ ಜೊತೆ ಸರಿಯಾದಂತ ದಾಖಲೆ ಇಲ್ಲದೆ ಹೋದ್ರೆ ದಂಡ ಬೀಳೋದು ಫಿಕ್ಸ್ ಆಗುತ್ತೆ ಯಾರೆಲ್ಲ ಕೂಡ ರೋಡ್ ಗಿಳಿತೀರಾ ದಾಖಲಾತಿಗಳನ್ನ ಜೊತೆಯಲ್ಲಿ ಇಡಬೇಕು ಯಾಕಂದ್ರೆ ಹೆಚ್ಚುವರಿ 1000 ಕೋಟಿ ಆದಾಯ ಸಂಗ್ರಹಕ್ಕೆ ಅಧಿಕಾರಿಗಳು ಟೆನ್ಷನ್ ಏನು ಆದಾಯ ಸಂಗ್ರಹಕ್ಕೆ ಆರ್ಟಿಒ ಇಲಾಖೆ ಬಿಗ್ ಆಪರೇಷನ್ ಅನ್ನ ಮಾಡ್ತಾ ಇದೆ ಇದೀಗ ಸರ್ಕಾರ ಆದಾಯ ಸಂಗ್ರಹ ಟಾರ್ಗೆಟ್ ಅನ್ನ ನೀಡಿರುವಂತ ಹಿನ್ನೆಲೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹೆಚ್ಚಿನ ವಾಹನಗಳನ್ನ ತಪಾಸಣೆ ಮಾಡಲಾಗ್ತಾ ಇದೆ ಸ್ನಾ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹೆಚ್ಚಿನ ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತೆ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೆಚ್ಚುವರಿ ತಪಾಸಣೆಗೆ ಸೂಚನೆಯನ್ನ ನೀಡಲಾಗಿದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜುನಾಥ್ ಒಂದು ಕಡೆ ಸರ್ಕಾರದ ಸಾಕಷ್ಟು ಯೋಜನೆಗಳ ಅನುಷ್ಠಾನದ ಎಫೆಕ್ಟ್ನಿಂದಾಗಿ ಈಗ ವಾಹನ ಸವಾರರಿಗೆ ಮತ್ತಷ್ಟು ಟೆನ್ಷನ್ ಎದುರಾಗ್ತಾ ಇದೆ ಯಾಕಂದ್ರೆ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳ್ಳಲಾಗ್ತಾ ಇದೆ ಸೊ ಏನೆಲ್ಲ ಇದೆ ಹೆಚ್ಚಿನ ಡೀಟೇಲ್ಸ್ ಅಂತ ನವೆ ಖಂಡಿತ ನಿಜ ಸರ್ಕಾರ 5 ಯೋಜನೆಗಳು ಜಾರಿಯಾಗಿ ಸರ್ಕಾರದ ಮಟ್ಟದಲ್ಲಿ ಹಣ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಇದೀಗ ಮತ್ತೊಂದು ಬಿಗ್ ಶಾಕ್ ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯದ ಜನರಿಗೆ ಅದರಲ್ಲೂ ವಾಹನ ಸವಾರರಿಗೆ ಶಾಕ್ ನೀಡೋಕೆ ಮುಂದಾಗಿರುವಂತದ್ದು ಸದ್ಯ ಸರ್ಕಾರದ ಮಟ್ಟದಲ್ಲಿ ಆರ್ಟಿಒ ಜೊತೆಗೆ ಟ್ರಾಫಿಕ್ ಪೊಲೀಸರಿಗೆ ಬೆಂಗಳೂರಲ್ಲಿ 10,500 ಕೋಟಿ ಆದಾಯ ತರಬೇಕು ಎನ್ನುವಂತ ನಿಟ್ಟಿನಲ್ಲಿ ಟಾರ್ಗೆಟ್ ಇತ್ತು ಇದೀಗ 10,500 ಕೋಟಿಗೆ ಮತ್ತೊಂದು 1,000 ಚಾರ್ಡ್ ಆಗಿ 11,500 ಕೋಟಿ ತಾವು ವಾಹನಗಳ ಒಂದು ತಪಾಸಣೆ ವೇಳೆಯೇ ತಂದುಕೊಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಬಿಗ್ ಟಾರ್ಗೆಟ್ ಅನ್ನ ನೀಡಲಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಸಿಗ್ತಾ ಇದೆ ಇದಕ್ಕೆ ಅನುಗುಣವಾಗಿ ರಾಜ್ಯದಲ್ಲಿ ಇಡೀ ಬೆಂಗಳೂರಿನಲ್ಲಿ ವಾಹನ ತಪಾಸಣೆಗೆ ಕಡಕ್ ಸೂಚನೆ ಕೊಟ್ಟಿರುವಂತಹ ಟ್ರಾಫಿಕ್ ಪೊಲೀಸರು ಸದ್ಯ ಈಗ ಎಲ್ಲಂದ್ರಲ್ಲಿ ಗಾಡಿಗಳನ್ನ ಇಡಲಿಕ್ಕೆ ಮುಂದಾಗ್ತಿರುವಂತದ್ದು ಸಣ್ಣ ಸಣ್ಣ ದಾಖಲೆ ಇಲ್ಲ ಅಂದ್ರೂ ಕೂಡ ವಾಹನಗಳ ಮೇಲೆ ದಂಡಂ ದಶಗುಣಂ ಎನ್ನುವಂತ ನಿಟ್ಟಲ್ಲಿ ಟ್ರಾಫಿಕ್ ಪೊಲೀಸ್ನವರು ಆಗ್ತಾ ಇದ್ದಾರೆ ಇದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಕೂಡ ಆರ್ಟಿಒ ಅಧಿಕಾರಿಗಳು ರೋಡ್ನಲ್ಲೂ ಕೂಡ ತಪಾಸಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಯಾವುದೇ ವೆಹಿಕಲ್ ಬಂದ್ರು ಕೂಡ ಅಲ್ಲಿ ಒಂದು ದಾಖಲೆ ಇಲ್ಲದಿದ್ರು ಕೂಡ ಅವರಿಗೆ ದಂಡ ಹಾಕುವಂತ ಕೆಲಸ ಸದ್ಯ ಆರ್ಟಿಒ ದೂರು ಮಾಡ್ತಿರುವಂತದ್ದು ಜೊತೆಗೆ ಬೆಂಗಳೂರಿನಲ್ಲಿ ಯಾವುದೇ ಒಂದು ಸಣ್ಣ ವೆಹಿಕಲ್ ಸಿಕ್ಕಿದ್ರು ಕೂಡ ಸಣ್ಣ ತಪ್ಪಿದ್ರು ಕೂಡ ಅಂದ್ರೆ ದಾಖಲೆ ಸೇರಿದಂತೆ ಡಿಎಲ್ ಇನ್ನಿತರ ಅಥವಾ ಹಳೆ ಫೈನ್ ಏನನ್ನು ಕಟ್ಟದೆ ಇದ್ರೆ ಅವರು ಅದನ್ನು ಕೂಡ ಒಟ್ಟುಗೂಡಿಸಿ ದಂಡ ಹಾಕುವಂತ ಕೆಲಸ ಮಾಡುವಂತ ಈ ರೀತಿಯಾದ ಒಂದು ಪ್ರಕ್ರಿಯೆಗೆ ಸರ್ಕಾರ ಮುಂದಾಗಿದೆ ಎನ್ನುವಂತರಲ್ಲಿ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಸೇರಿದಂತೆ ಬೆಂಗಳೂರಿನಲ್ಲಿ ವಾಹನ ಸಂಚಾರ ಮಾಡುವಂತ ದ್ವಿಚಕ್ರ ವಾಹನ ಸವಾರ ಆಗ್ಬೋದು ಫೋರ್ ವೀಲರ್ ಚಾಲನೆ ಮಾಡುವಂತ ಚಾಲಕರಾಗ್ಬೋದು ಸೇರಿದಂತೆ ಕಮರ್ಷಿಯಲ್ ವೆಹಿಕಲ್ ಗಳು ಏನ್ ಸಂಚಾರ ಮಾಡ್ತಾರೋ ಅವರಿಗೆ ಆಗ್ಬೋದು ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡುವಂತ ಕೆಲಸ ಈಗಾಗ್ಲೇ ಬೆಂಗಳೂರಿನಲ್ಲಿ ಗಮನಿಸಬೇಕು ಅಂದ್ರೆ ಈ ಹಿಂದೆ ಒಂದು ನಿಯಮವನ್ನ ಮಾಡಲಾಗಿತ್ತು ಅಂದ್ರೆ ಸುಮ್ಮನೆ ಯಾವೊಂದು ಗಾಡಿಗಳನ್ನ ಕೂಡ ದಾಖಲಾತಿ ಇಲ್ಲ ಅಂದ್ರೂ ಕೂಡ ಚೆಕ್ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಅದು ನಿಯಮ ಉಲ್ಲಂಘನೆ ಮಾಡದೆ ಹೋದ್ರೆ ಮಾತ್ರ ಅಂತವನ್ನ ಚೆಕ್ ಮಾಡಬೇಕು ಇಲ್ಲಾಂದ್ರೆ ಅಂತವರನ್ನ ಚೆಕ್ ಮಾಡಬಾರದು ಅಂತ ಕೂಡ ನಿಯಮ ಮಾಡಲಾಗಿತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು ಚೆಕಿಂಗ್ ಪ್ರೋಸೆಸ್ ಇರುತ್ತೆ ಅಂದ್ರೆ ನಿಯಮ ಉಲ್ಲಂಘನೆ ಮಾಡಿದವರನ್ನ ಚೆಕ್ ಮಾಡಲಾಗುತ್ತಾ ಅಥವಾ ಸುಮ್ಮನೆ ಪ್ರತಿಯೊಬ್ಬ ಸವಾರರನ್ನ ಕೂಡ ಚೆಕ್ ಮಾಡಲಾಗುತ್ತಾ ಅಂತ ನವ್ಯ ಸಣ್ಣ ಸಣ್ಣ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ವಾಹನಗಳನ್ನು ತಪಾಸಣೆ ಮಾಡಲಿಕ್ಕೆ ಆದೇಶವೂ ಕೂಡ ಇಲ್ಲ ಜೊತೆಗೆ ಸರ್ಕಾರ ಕೂಡ ಹೇಳಲಿಕ್ಕೆ ಸಾಧ್ಯನೂ ಇಲ್ಲ ಯಾಕಂದ್ರೆ ಯಾವುದಾದ್ರೂ ಒಂದು ಸಣ್ಣ ತಪ್ಪಿನ ಆಧಾರದಲ್ಲಿ ವೆಹಿಕಲ್ ಗಳನ್ನ ತಪಾಸಣೆ ಮಾಡುವಂತ ಕೆಲಸ ಮಾಡ್ತಾರೆ ಉದಾಹರಣೆಗೆ ದ್ವಿಚಕ್ರ ವಾಹನ ಸವಾರ ಮಾಡುವಂತ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕಿರ್ಲಿಲ್ಲ ಅಥವಾ ಒಂದು ಗಾಡಿಯಲ್ಲಿ ಇಬ್ರು ಓಡಾಡ್ತಿರುವಂತ ಸಂದರ್ಭದಲ್ಲಿ ಹಿಂಬದಿ ಸವಾರ ಏನಿರ್ತಾರೋ ಅವನ್ನ ತಲೆಗೆ ಹೆಲ್ಮೆಟ್ ಹಾಕಿರ್ಲಿಲ್ಲ ಅಂತಂದ್ರೆ ಅಥವಾ ಸರ್ಕಾರ ಸುಚ್ಚಿರುವಂತೆ ISI ಮಾರ್ಕ್ ಏನಿದೆಯೋ ಹೆಲ್ಮೆಟ್ ಗಳನ್ನ ಹಾಕಿದ್ರೆ ಮಾತ್ರ
ಅವಿಲ್ಲದೆ ಇದ್ದ ಪಕ್ಷದಲ್ಲಿ ಅವರನ್ನ ನಿಲ್ಲಿಸಿ ತಪಾಸಣೆ ಮಾಡುವಂತ ಕೆಲಸ ಮಾಡುತ್ತೆ ಈ ಒಂದು ಸಂದರ್ಭದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಾರೆ ಗಾಡಿ ವೆಹಿಕಲ್ ನಂಬರ್ ಬೋರ್ಡ್ ಏನಿರುತ್ತೆ ಅದು ಸರಿಯಾಗಿಲ್ಲ ಅಂದ್ರೂ ಕೂಡ ಅವರು ಕೂಡ ದಂಡ ಹಾಕುವಂತ ಕೆಲಸ ಆಗುತ್ತೆ ಜೊತೆಗೆ ಡಿಎನ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಇನ್ಸೂರೆನ್ಸ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಅವರಿಗೂ ಕೂಡ ದಂಡ ಹಾಕುವಂತ ಪ್ರಕ್ರಿಯೆ ಏನಿದೆ ಅದು 500,000 ಎನ್ನುವಂತ ನಿಟ್ಟಿನಲ್ಲಿ ಇದೆ ಇದೇ ಕಾರಣಕ್ಕಾಗಿ ಸರ್ಕಾರ ಕೊಟ್ಟಿರುವಂತ ಟಾರ್ಗೆಟ್ ಅನ್ನ ಫೈನಲ್ ಮಾಡಬೇಕು ಫಿಕ್ಸ್ ಆಗಿದೆ ಎನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಟಾರ್ಗೆಟ್ ಕೊಟ್ಟಂತ ಸಂದರ್ಭದಲ್ಲಿ ಈಗ ಪೊಲೀಸರಿಗೂ ಕೂಡ ಟ್ರಾಫಿಕ್ ಪೊಲೀಸರಿಗೂ ಕೂಡ ದೊಡ್ಡ ಹೊರೆಯಾಗಿದೆ ಜೊತೆಗೆ ಆರ್ಟಿಓಗೂ ಕೂಡ ಟಾರ್ಗೆಟ್ ಕೊಟ್ಟರು ಕಾರಣದಿಂದಾಗಿ ಆರ್ಟಿಓ ಅಧಿಕಾರಿಗಳಿಗೂ ಕೂಡ ದೊಡ್ಡ ತಲೆನೋವಾಗಿದೆ ಅಂತ ತಪ್ಪಾಗಲಿಕ್ಕಿಲ್ಲ ನವ್ಯ ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಮತ್ತೊಂದು ಕಡೆ ವಾಹನ ಸವಾರರಿಗೆ ದೊಡ್ಡ ಹೊಡೆತ ಬೀಳಲಿದೆ ಯಾಕಂದ್ರೆ ಸರಿಯಾದಂತಹ ದಾಖಲಾತಿ ಇಲ್ಲದೆ ವಾಹನಗಳನ್ನ ರೋಡ್ಗೆ ತಂದ್ರೆ ದಂಡ ಬೀಳೋದು ಫಿಕ್ಸ್ ಆಗ್ತಾ ಇದೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರುವಂತಹ 5 ಗ್ಯಾರಂಟಿ ಯೋಜನೆಗಳನ್ನ ಒಂದೊಂದೇ ಆಗಿ ಜಾರಿ ಮಾಡ್ತಾ ಇದೆ ಆದ್ರೆ ಇದರೆಲ್ಲದರ ಎಫೆಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸಾಕಷ್ಟು ರೀತಿಯಾಗಿ ಜನಸಾಮಾನ್ಯರಿಗೆ ಕೂಡ ಹೊಡೆತ ಬೀಳ್ತಾ ಇರುವಂತದ್ದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ